ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ತೆರಳಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಈ ಕುರಿತ ಒಂದು ವರದಿ ಇದೆ ನೋಡಿ. ಚುನಾವಣಾ ಪ್ರಚಾರ ಆರಂಭವಾಗಿ 7ನೇ ದಿನವಾಗಿದ್ದು ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ಅವರು ತನಗೆ ಮತ ನೀಡುವಂತೆ ಮತದಾರರಲ್ಲಿ ಮತಯಾಚನೆ ಮಾಡಿದರು. ಏಳನೇ ಗ್ರಾಮ ಪಂಚಾಯತ್ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮತದಾರರ ಮನೆ ಮನೆಗೆ ತೆರಳಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮತದಾರರಲ್ಲಿ ಮನವಿ ಮಾಡಿ ಇನ್ನು 20 ಗ್ರಾಮ ಪಂಚಾಯತ್ ಪ್ರಚಾರಕ್ಕೆ ಉಳಿಕೆ ಇದ್ದು ನಾಳೆ ಮಂಚಲದೊರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತಯಾಚನೆ ಮಾಡುತ್ತಾ ಇದ್ದು ಏಪ್ರಿಲ್ 18 ಮಂಗಳವಾರದಂದು ನಾಮಪತ್ರ ಸಲ್ಲಿಸಲು ನಿರ್ಧರಿಸುತ್ತೇನೆ. ನನ್ನ ಜೊತೆ ಬೆಳೆದ ವ್ಯಕ್ತಿಗಳು ಒಬ್ಬೊಬ್ಬರಾಗಿ ಜಾಗ ಖಾಲಿ ಮಾಡುತ್ತಾ ಇದ್ದಾರೆ. ಮೊದಲಿಗೆ ಬೆಟ್ಟಸ್ವಾಮಿ, ಶಿವಕುಮಾರ್, ಕೃಷ್ಣಪ್ಪ ಯಾರ ಜೊತೆ ಇದ್ದರೂ ನನ್ನ ಜೊತೆ ಇದ್ದವರು ಬಿಟ್ಟು ಹೋದರು. ನಾಯಕರು ಬಿಟ್ಟು ಹೋದ್ರು, ಮತದಾರರು ಕಾರ್ಯಕರ್ತರು ಯಾರೂ ನನ್ನ ಕೈಬಿಟ್ಟಿಲ್ಲ. ಹಾಗಾಗಿ 4 ಬಾರಿ ಶಾಸಕನಾಗಿ ಆಯ್ಕೆಯಾಗಲು ಸಾಧ್ಯವಾಯಿತು. ಜೆಡಿಎಸ್ನಲ್ಲಿ ಇದ್ದಾಗ ಜೆಡಿಎಸ್ ಸ್ಟ್ರಾಂಗ್ ಇದ್ದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಕಾಲಿಟ್ಟಿದ್ದು ಮತದಾರರು ಯಾವ ರೀತಿಯಲ್ಲಿ ನಿರ್ಧಾರ ಮಾಡುತ್ತಾರೋ ಕಾದು ನೋಡಬೇಕಿದೆ. ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತ್ ಅನ್ನು ಸಂಸದರು ಸಂಸದರ ನಿಧಿಯಲ್ಲಿ ಆದರ್ಶ ಗ್ರಾಮ ಯೋಜನೆಯಡಿ ಸಂಸದರು ಇದುವರೆಗೂ ಯಾವುದೇ ಒಂದೇ ಒಂದು ಅನುದಾನವನ್ನು ನೀಡಿಲ್ಲ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ. ಮುಂದಿನ ದಿನಗಳಲ್ಲಿ HEL ಉದ್ಘಾಟನೆಯಾಗಿದ್ದು ಈ ಮೂಲಕವಾದರೂ ಆದರ್ಶ ಗ್ರಾಮವಾಗಿ ಆಗಬೇಕಿದೆ ಎಂದು ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ನನ್ಗೆ ಯಾಕೆ ಹೇಳ್ತೀರಾ? ಯಾವ ಸರಿ ನಾನು JDS ಆಗಿ ಇದ್ದಂಥ ಸಂದರ್ಭದಲ್ಲಿ ನಾನು ಸ್ಟ್ರಾಂಗ್ ಆಗಿ ನನಗೆ BJP ಇದ್ದಂಥದ್ದು. ಈಗ ನಾನು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ನಾನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದೀನಿ. ನೋಡೋಣ ಮತದಾರರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ನೋಡೋಣ ಎಷ್ಟು ಹಳ್ಳಿಗಳು ಫೇಮಸ್ ಆಗಿ ನೆಕ್ಸ್ಟ್ ಹಳ್ಳಿಗಳು ಸರ್? ನಂದು ಒಂದು 90-100 ಹಳ್ಳಿ ಮುಗಿಸಿದ್ದೀನಿ. ಈಗಾಗಲೇ 7 ಪಂಚಾಯತಿಗಳು ಇವತ್ತು ಮುಗಿಸ್ತಾ ಇದ್ದೀನಿ. ಇನ್ನು 20 ಪಂಚಾಯತಿ ಇರ್ತವೆ ನನಗೆ. ನಾನು 20 ನಾಳೆ ಮಂಚಲ್ದೊರೆ ಪಂಚಾಯತಿ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಒಂದೊಂದು ಪಂಚಾಯತಿ ಮಾಡ್ತೀನಿ. 18 ನಾಮಿನೇಷನ್ ಫೈಲ್ ಮಾಡ್ತೀನಿ. ಅವತ್ತು ಒಂದು ದಿವಸ ಮಾತ್ರ ಗ್ಯಾಪ್ ಕೊಡ್ತೀನಿ. ಅದಾದಮೇಲೆ ನಾನು ಇನ್ನು ಅಲ್ಲಿಗೆ 20 ಎಲ್ಲ ಗ್ರಾಮಗಳನ್ನು ತಲುಪ್ತಕ್ಕಂಥದ್ದು ಮಾಡ್ತೀನಿ. ಈ ಸಂದರ್ಭದಲ್ಲಿ ಕುಂದರನಹಳ್ಳಿ ರವೀಶ್, ನಟರಾಜ್, ದೊಡ್ಡಗುಣಿ ಶಶಿ, CK ಗೌಡ, ಲಕ್ಷ್ಮೀಕಾಂತ, ಶಿವಾಜಿ, ಯೋಗೇಶ್ ಉಪಸ್ಥಿತರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ TV, ಗುಬ್ಬಿ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ TV ಡಿಜಿಟಲ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ TV, ನಿಮ್ಮಿಂದ ನಿಮಗಾಗಿ.